ಯಾರಕ್ಕೆ ತಾನೇ ಬೇಡ ಫೋಕಸ್ ಮತ್ತು ಏಕಾಗ್ರತೆ? ಏಕಾಗ್ರತೆ ಇಲ್ಲ, ಏಕಾಗ್ರತೆ ಇಲ್ಲ ಅಂತ ಚಿಕ್ಕ ವಯಸ್ಸಲ್ಲಿ ನಮ್ಮ ಶಿಕ್ಷಕರು ಪೋಷಕರು ನಮಗೆ ಹೊಡೆದು ಬೈದಿದ್ದು ನಮ್ಗೆ ನೆನಪಿದೆ. ಮಾರ್ಕ್ಸ್ ಕಮ್ಮಿ ಬಂದರು ಅಥವಾ ಯಾವುದಾದ್ರೂ ಆಟಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡದೇ ಇದ್ದರು, ಹೇಳೋ ವಿಷಯ ಸರಿಯಾಗಿ ಕೇಳದೆ ಫಾಲೋ ಮಾಡದೇ ಇದ್ದರು, ಏಕಾಗ್ರತೆ ಇದ್ದರೆ ತಾನೇ, ಫೋಕಸ್ ಇದ್ದರೆ ತಾನೇ ಅಂತ. ಆ್ಯಂಡ್ ಈ ಏಕಾಗ್ರತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳುವಂಥ ದಾರಿ ಆದರೂ ಯಾವುದು? ಯಾವುದೇ ಏಜಲ್ಲಿ ಬೇಕಾದರೂ ನಾವು ಈ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ನ ಹೆಚ್ಚಿಗೆ ಮಾಡ್ಬೋದಾ? ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ನಾನು ಪೂರ್ವಿ ಜಯರಾಜ್, ಡ್ರಗ್ಲೆಸ್ ಥೆರಪಿಸ್ಟ್ ಹಾಗೂ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್. ಧ್ಯಾನ ಜ್ಯೋತಿಯ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏಕಾಗ್ರತೆ ಯಾರಕ್ಕೆ ತಾನೇ ಬೇಡ ಫೋಕಸ್ ಮತ್ತು ಏಕಾಗ್ರತೆ? ಏಕಾಗ್ರತೆ ಇಲ್ಲ, ಏಕಾಗ್ರತೆ ಇಲ್ಲ ಅಂತ ಚಿಕ್ಕ ವಯಸ್ಸಲ್ಲಿ ನಮ್ಮ ಶಿಕ್ಷಕರು ಪೋಷಕರು ನಮಗೆ ಹೊಡೆದು ಬೈದಿದ್ದು ನಮ್ಗೆ ನೆನಪಿದೆ. ಇನ್ಫ್ಯಾಕ್ಟ್ ಮಾರ್ಕ್ಸ್ ಕಮ್ಮಿ ಬಂದರು ಅಥವಾ ಯಾವುದಾದ್ರೂ ಆಟಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡದೇ ಇದ್ದರು, ಹೇಳೋ ವಿಷಯ ಸರಿಯಾಗಿ ಕೇಳದೆ ಫಾಲೋ ಮಾಡದೇ ಇದ್ದರು, ಏಕಾಗ್ರತೆ ಇದ್ದರೆ ತಾನೇ, ಫೋಕಸ್ ಇದ್ದರೆ ತಾನೇ ಅಂತ ಹೇಳೋರು. ಆ್ಯಂಡ್ ನಾವು ಕೂಡ ನಾನು ಫೋಕಸ್ಸೇ ಇಲ್ಲ ಫೋಕಸ್ಸೇ ಇಲ್ಲ ಅಂತ ಟೀನೇಜಿಂದ ಕಾರಣನ ಕೊಟ್ಕೊಂಡೇ ಬಂದಿರ್ತೀವಿ ಎಷ್ಟೋ ಸಾರಿ. ಈ ಫೋಕಸ್ ಅಷ್ಟೊಂದು ಮುಖ್ಯನಾ ನಮ್ಮ ಜೀವನದಲ್ಲಿ? ಏಕಾಗ್ರತೆ ಮತ್ತು ಫೋಕಸ್ ಯಾವೆಲ್ಲ ವಿಷಯಕ್ಕೆ ಇನ್ಫ್ಲುಯೆನ್ಸ್ ಮಾಡುತ್ತೆ? ಈ ಏಕಾಗ್ರತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ, ಅಥವಾ ನನಗೆ ಇಷ್ಟೇ ಏಕಾಗ್ರತೆ ಇರೋದು ಅಂತ ಹಾಗೆ ಸುಮ್ಮನೆ ಬಿಡಬೇಕಾ? ಆ್ಯಂಡ್ ಈ ಏಕಾಗ್ರತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳುವಂಥ ದಾರಿ ಆದರೂ ಯಾವುದು? ಯಾವುದೇ ಏಜಲ್ಲಿ ಬೇಕಾದರೂ ನಾವು ಈ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ನ ಹೆಚ್ಚಿಗೆ ಮಾಡ್ಬೋದಾ? ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ, ಈಗ ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಒಂದು ರೂಮಲ್ಲಿ ಬಲ್ಬ್ ಆನ್ ಮಾಡಿದಾಗ ಬೆಳಕು ಖಂಡಿತ ರೂಮ್ ಪೂರ್ತಿ ಬರುತ್ತೆ, ಆದರೆ ಅದರ ಪವರ್ ಅಥವಾ ಹೀಟ್ ಫೀಲ್ ಮಾಡೋಕ್ಕೆ ಅದಕ್ಕೆ ತುಂಬ ಹತ್ತಿರ ನಾವು ಹೋಗಬೇಕು. ಅದೇ ಲೇಸರ್ ಕಾನ್ಸಂಟ್ರೇಟೆಡ್ ಆಗಿ ಬೆಳಕನ್ನು ಎಮಿಟ್ ಮಾಡುವಂಥ ಲೈಟನ್ನು ನಾವು ಗಮನಿಸಿದಾಗ ಅದು ಮನುಷ್ಯನ ದೇಹದ ಒಳಗಡೆ ಅಷ್ಟೇ ಅಲ್ಲ, ಯಾವುದಾದ್ರೂ ವಸ್ತುವನ್ನು ಕೂಡ ಎರಡು ಭಾಗ ಮಾಡೋ ಅಷ್ಟು ಇಂಟೆನ್ಸಿಟಿ ಮತ್ತು ಪವರಲ್ಲಿ ಅದನ್ನು ಯೂಸ್ ಮಾಡಬಹುದು. ಅದಕ್ಕೆ ಕಾರಣ ನಮಗೆಲ್ಲರಿಗೂ ಗೊತ್ತೇ ಇದೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಕಾನ್ಸಂಟ್ರೇಟೆಡ್ ಎಫೆಕ್ಟ್ ಆಫ್ ದ್ಯಾಟ್ ಲೈಟ್ ಅಲ್ವಾ. ಸೊ ಈ ಏಕಾಗ್ರತೆ ಅಥವಾ ಫೋಕಸ್ಸಿಂದ ನಾವು ನಮ್ಮ ಫುಲ್ ಪವರ್ನ ಯುಟಿಲೈಸ್ ಮಾಡ್ಕೊಳ್ಬಹುದು ಅಂತ ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅರ್ಥ ಆಗಿರುತ್ತೆ. ಅಷ್ಟೇ ಅಲ್ಲ, ಯಾರ ಮನಸ್ಸು ಹೆಚ್ಚು ಫೋಕಸ್ಡ್ ಅಥವಾ ಕಾನ್ಸಂಟ್ರೇಟೆಡ್ ಆಗಿರುತ್ತೋ ಅಂಥವ್ರ ಮನಸ್ಸು ಹೆಚ್ಚು ರಿಲ್ಯಾಕ್ಸ್ಡ್ ಆಗಿ ಕೂಡ ಇರುತ್ತೆ ಅಂತ ರಿಸರ್ಚ್ಗಳು ತಿಳಿಸಿವೆ. ಹೌದು, ಫೋಕಸ್ಡ್ ಆಗಿರೋರಂಥ ಮನಸ್ಸು ರಿಲ್ಯಾಕ್ಸ್ಡ್ ಆಗಿರುತ್ತೆ ಅನ್ನೋದಕ್ಕೆ ನಾವು ನಮ್ಮ ಪರ್ಸನಲ್ ಲೈಫಲ್ಲಿ ಎಷ್ಟೋ ಸರಿ ಕೇಳಿಸ್ಕೊಂಡ್ಯಾ, ಎಂಜಾಯ್ ಮಾಡಿದ್ಯಾ ಮ್ಯೂಸಿಕ್ಕು, ಅರ್ಥ ಆಯ್ತಾ ಅಂದಾಗ ಇಲ್ಲ ಯಾಕೋ ಫೋಕಸ್ಸೇ ಇರಲಿಲ್ಲ, ಆಗ ನನ್ನ ಮೈಂಡ್ ತುಂಬ ಒಂಥರ ಡಿಸ್ಟರ್ಬ್ಡ್ ಆಗಿಬಿಟ್ಟಿತ್ತು ಅಂತ ಹೇಳ್ತೀವಿ, ಹೌದಲ್ವಾ. ಸೊ ಕಾನ್ಸಂಟ್ರೇಷನ್ ರಿಲ್ಯಾಕ್ಸೇಷನ್ ಜೊತೆಯಲ್ಲಿ ತುಂಬ ಕನೆಕ್ಟೆಡ್ ಇದೆ ಅನ್ನೋದನ್ನು ನಾವು ಖಂಡಿತ ಅರ್ಥ ಮಾಡ್ಕೊಳ್ಬೇಕು. ರೈಟ್, ಇನ್ನು ಫೋಕಸ್ ಮತ್ತು ಕಾನ್ಸಂಟ್ರೇಷನ್ಗೆ ರಿಲೇಟೆಡ್ ಡೀಪರ್ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣಂತೆ. ಪೂರ್ ಕಾನ್ಸಂಟ್ರೇಷನ್ ಈಸ್ ಈಕ್ವಲ್ ಟು ಪೂರ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಅಂದರೆ ನಾವು ಯಾವಾಗ ಫೋಕಸ್ಡ್ ಆಗಿ ಯಾವುದೋ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡಲ್ವೋ ಅಥವಾ ಮಾಡೋಕ್ಕೆ ಆಗಲ್ವೋ ಆಗ ಆ ಕೆಲಸ ಕೂಡ ಸರಿಯಾಗಿ ಆಗಲ್ಲ ಅನ್ನೋದು ತುಂಬಾ ಈಸಿಯಾಗಿ ನಾವು ಯಾರು ಬೇಕಾದ್ರೂ ಅರ್ಥ ಮಾಡ್ಕೋಬೋದು, ಬಿಕಾಸ್ ನಮ್ಮೆಲ್ಲರಿಗೂ ಅದು ವೈಯಕ್ತಿಕವಾಗಿ ಅನುಭವಕ್ಕೆ ಬಂದಿರುತ್ತೆ. ಇನ್ನು ಇದೇ ಫೋಕಸ್ ಹೆಚ್ಚಿರೋರು ಅಥವಾ ಕಾನ್ಸಂಟ್ರೇಷನ್ ಹೆಚ್ಚಿರೋರು ಬೇರೆಯವರನ್ನು ಕೂಡ ತುಂಬ ಹೆಚ್ಚು ಪವರ್ಫುಲ್ಲಾಗಿ ಇನ್ಫ್ಲುಯೆನ್ಸ್ ಮಾಡಬಹುದು ಅಂದರೆ ನೀವು ನಂಬ್ತೀರಾ? ಹೌದು. ವೆಲ್, ಬೇರೆಯವ್ರ ವಿಷಯ ಬಿಟ್ಬಿಡಿ, ಕಾನ್ಸಂಟ್ರೇಷನ್ ಫೋಕಸ್ ಹೆಚ್ಚಿಗೆ ಇದ್ದಾಗ ನಮ್ಮನ್ನು ನಾವು ಕೂಡ ಡೀಪರ್ ಲೆವೆಲಲ್ಲಿ ಪವರ್ಫುಲ್ ಲೆವೆಲಲ್ಲಿ ಒಂದು ಒಳ್ಳೆ ಅಥಾರಿಟಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡಬಹುದು. ಅಂದರೆ ಕಾನ್ಸಂಟ್ರೇಷನ್ ಹೆಚ್ಚಿರೋರ ಪರ್ಸ್ನಾಲಿಟಿ ತುಂಬ ವೈಬ್ರೆಂಟ್ ಆ್ಯಂಡ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ನಮಗೆ ಗೊತ್ತು. ಅದ್ರ ಜೊತೆಯಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮಾಡೋದ್ರ ಮೇಲೆ ನಾವು ವರ್ಕ್ ಮಾಡಿಕೊಂಡ್ರೆ ನಮ್ಮ ಹೆಲ್ತ್ ಮೇಲೂ ನಾವು ತುಂಬ ಒಳ್ಳೆ ಕಂಟ್ರೋಲ್ ತಗೋಬಹುದು. ಹೌದು, ನಾವು ನಮ್ಮ ಒಂದು ಸ್ವಯಂ ಚಿಕಿತ್ಸೆಯಿಂದನೋ ಸೆಲ್ಫ್ ಹೀಲಿಂಗಿಂದನೋ ಧ್ಯಾನದಿಂದನೋ ಬೆಟರ್ ಆಗ್ಬೋದು ಅನ್ನೋ ಲಕ್ಷಾಂತರ ನಿದರ್ಶನಗಳನ್ನು ಕೇಳ್ತಾನೇ ಇದ್ದೀವಿ ಪ್ರಪಂಚದಾದ್ಯಂತ. ಬಟ್ ಅದೆಲ್ಲದಕ್ಕೂ
ಧ್ಯಾನ ಮಾಡಿ ಅಂದಾಗ ಅಥವಾ ಏನೋ ನೈಸರ್ಗಿಕವಾಗಿ ಹೀಗೆ ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳಿ ಅಂದಾಗ ಇಲ್ಲ ಇಲ್ಲ ನನಗೆ ಫೋಕಸ್ ಇಲ್ಲ ಅಂತ ಹೇಳಿಬಿಡ್ತೀವಿ ಅಲ್ವಾ. ಸೊ ಇಂಡೈರೆಕ್ಟ್ಲಿ ವಿ ಅಂಡರ್ಸ್ಟ್ಯಾಂಡ್ ದಟ್ ಯಾವಾಗ ನಮ್ಮ ಕಾನ್ಸಂಟ್ರೇಷನ್ ಫೋಕಸ್ ಜಾಸ್ತಿ ಮಾಡ್ಕೊಳ್ತೀವೋ ಆಗ ನಮ್ಮ ಹೆಲ್ತ್ ಮೇಲೆ ನಾವು ಬೆಟರ್ ಕಂಟ್ರೋಲಲ್ಲಿ ಇರ್ತೀವಿ ಅಂತ. ಹೌದು, ನಮ್ಮ ಹೆಲ್ತ್ ಮೇಲೆ ನಾವು ಬೆಟರ್ ಕಂಟ್ರೋಲಲ್ಲಿ ಇರೋಕ್ಕೆ ಶುರು ಮಾಡ್ತೀವಿ ಅಂದರೆ ಅರ್ಥ ಫೋಕಸ್ ಮತ್ತು ಕಾನ್ಸಂಟ್ರೇಷನಿಂದ ಜನರೇಟ್ ಆಗುವಂಥ ಎನರ್ಜಿ ಅಥವಾ ಕಾನ್ಷಿಯಸ್ನೆಸ್ ನಮ್ಮ ಒಳಗಡೆ ಇರೋ ಆರ್ಗನ್ಸನ್ನು ಅಥವಾ ನಮ್ಮ ಮೈಂಡ್ ಹೆಲ್ತನ್ನು ಅಥವಾ ನಮ್ಮ ಇಮೋಷನಲ್ ಹೆಲ್ತನ್ನು ಬೆಟರ್ ಆಗಿ ಒಂದು ಪ್ರಿಪೇರ್ಡ್ ಆಗಿ ಅಥವಾ ಬೆಟರ್ ಆಗಿ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ನಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಪುವರ್ ಕಾನ್ಸಂಟ್ರೇಷನ್ ಇರೋರು ಡಿಸಿಷನ್ ಕೂಡ ಬೇಗ ಅಪ್ರೋಪ್ರಿಯೇಟಾಗಿ ತೊಗೊಳಕ್ಕಾಗಲ್ಲ. ಅಂದರೆ ಅವ್ರು ತುಂಬ ಕನ್ಫ್ಯೂಸ್ಡ್ ಪರ್ಸನಾಲಿಟೀಸ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ಏನೋ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಅಯ್ಯೋ ನನಗೆ ಗೊತ್ತಾಗ್ತಾರೆ, ನನಗೆ ಗೊತ್ತಾಗ್ತಾರೆ, ನಾನು ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಅಂತ ಹೇಳೋದಾಗಲಿ ಅಥವಾ ಒಳ್ಳೊಳ್ಳೆ ನಿರ್ಧಾರಗಳನ್ನು ತೊಗೋಬೇಕಾದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗೋದಾಗಲಿ ಈ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಜನರಲಿ ತುಂಬ ಕಮ್ಮಿ ಇರೋರಿಗೆ ಅನುಭವಕ್ಕೆ ಬರುತ್ತೆ ಅನ್ನೋದು ಕೂಡ ಸಂಶೋಧನೆ ಪ್ರೂವ್ ಮಾಡುತ್ತೆ. ಎಸ್, ಇಷ್ಟೆಲ್ಲ ಇಂಪಾರ್ಟೆಂಟ್ ಆಗಿರುವಂಥ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ನ ಹಾಗಾದರೆ ಜಾಸ್ತಿ ಮಾಡ್ಕೊಳ್ಳೋದಾದರೂ ಹೇಗೆ ಬನ್ನಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸ್ಪೆಸಿಫಿಕ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಒಂದು ಟ್ರೈನ್ ಮೂವ್ ಆಗ್ತಾ ಇರುತ್ತೆ, ಆಗ ನೀವು ಕಿಟಕಿಯಿಂದ ಹೊರಗಡೆ ನೋಡಬೇಕಾದ್ರೆ ಅಲ್ಲಿರೋ ಇಮೇಜಸ್ಸು ವಸ್ತುಗಳೆಲ್ಲ ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಆ ಇಮೇಜಸ್ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇದ್ದಾಗ ಪ್ರತಿಯೊಂದು ಐಟಮ್ಮು, ಮರ ಅಥವಾ ಅಲ್ಲಿ ನಿಂತಿರೋ ವ್ಯಕ್ತಿ ಅಥವಾ ಹೊರಗಡೆ ನೀವು ನೋಡ್ತಾ ಇರೋ ಪ್ರಾಣಿ ಅದ್ರ ಡೀಟೇಲ್ಸ್ ಎಲ್ಲ ನೀಟಾಗಿ ನಿಮ್ಗೆ ನೋಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಒಂದು ಪಾಯಿಂಟಲ್ಲಿ ಟ್ರೈನ್ ನಿಂತ್ಕೊಳ್ಳುತ್ತೆ, ಆಗ ನೀವು ಕಿಟಕಿಯಿಂದ ಹೊರಗಡೆ ನೋಡಿದಾಗ ಯಾವ ವಸ್ತು ಅಥವಾ ಯಾವ ಒಂದು ವ್ಯಕ್ತಿಯನ್ನು ನೋಡ್ತಾ ಇದ್ದೀರೋ ಅವ್ರ ಡೀಟೇಲ್ಸ್ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸಿಂಪಲ್ ರೈಟ್? ಅದೇ ಥರನೇ ನಮ್ಮ ಮೈಂಡ್ ಕೂಡ. ನಮ್ಮ ಮನಸ್ಸು ಓಡ್ತಾ ಇದ್ದರೆ, ಅಂದರೆ ಮಾಡ್ತಾ ಇರೋದು ಒಂದು ಕೆಲಸ, ಯೋಚನೆ ಮಾಡ್ತಾ ಇರೋದು ಇನ್ನೊಂದು ಕೆಲಸ, ಮನಸ್ಸು ಸುಪ್ತ ಮನಸ್ಸಲ್ಲಿ ಓಡ್ತಾ ಇರೋ ಭಾವನೆ, ದುಃಖ, ಬೇಜಾರು, ಎಕ್ಸೈಟ್ಮೆಂಟ್ ಇನ್ನೊಂದು, ಎನರ್ಜಿ ಇನ್ನೊಂದು ಯಾವುದೋ ಲೆವೆಲಲ್ಲಿ, ಈ ರೀತಿ ಎಲ್ಲ ಛಿದ್ರ ಛಿದ್ರ ಆದಾಗ ಫೋಕಸ್ಸಿಂದ ನಾವು ಒಂದು ಕೆಲಸನ ಕರೆಕ್ಟಾಗಿ ನಾನು ಆಗಲೇ ಹೇಳಿದಾಗೆ ಕಂಪ್ಲೀಟ್ ಮಾಡೋಕ್ಕಾದರೂ ಹೇಗೆ ಸಾಧ್ಯ ಆಗುತ್ತೆ ಅಲ್ವಾ? ಎಸ್, ಮನಸ್ಸು ಟ್ರೈನ್ ಥರ ಒಂದು ಕಡೆ ನಿಂತ್ಕೊಂಡಾಗ ಏನು ಮಾಡ್ತಾ ಇದ್ದೀವಿ ಅದರ ಡೀಟೇಲ್ಸ್ನ ಅಬ್ಸರ್ವ್ ಮಾಡಿ ಅದನ್ನು ಡೀಟೇಲಾಗಿ ಅರ್ಥ ಮಾಡಿಕೊಂಡು ಅದನ್ನು ಎಂಪವರ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ಹಾಗಾದರೆ ಈ ಮನಸ್ಸನ್ನು ನಿಲ್ಸೋಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇದೆ. ಅದಕ್ಕೆ ನೀವು ಸಣ್ಣದಾಗಿ ಪ್ರಯತ್ನ ಮಾಡಬೇಕು ಅಷ್ಟೆ. ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಕನ್ಕ್ಲೂಡ್ ಮಾಡಿದ್ರೆ ಅದು ಆಗೋದೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಂದೇ ಮನಸ್ಸು. ಈಗ ಫಾರ್ ಎಕ್ಸಾಂಪಲ್, ಒಂದು ಮಷೀನ್ನ ನಾವು ಇಷ್ಟ ಬಂದಾಗ ಆನ್ ಮಾಡ್ತೀವಿ, ಆಫ್ ಮಾಡ್ತೀವಿ, ಕೆಲವು ಸತಿ ಸ್ಲೋ ಡೌನ್ ಮಾಡ್ತೀವಿ, ಫಾಸ್ಟ್ ಮಾಡ್ತೀವಿ. ಎಕ್ಸ್ಟರ್ನಲ್ ಇರೋ ಯಾವುದೋ ಒಂದು ಆಬ್ಜೆಕ್ಟನ್ನ ನಾವು ನಮ್ಮ ಮೈಂಡ್ ಪವರಿಂದ ಕಂಟ್ರೋಲ್ ಮಾಡ್ತೀವಿ ಅಂದರೆ ನಮ್ಮ ಒಳಗಡೆನೆ ಇರುವಂಥ ಇಷ್ಟು ಬ್ಯೂಟಿಫುಲ್ ಮಷೀನ್ನ ನಮ್ಮ ಒಂದು ಮೈಂಡ್ ಪವರಿಂದ ಯಾಕೆ ಕಂಟ್ರೋಲ್ ಮಾಡೋಕ್ಕಾಗಬಾರ್ದು? ಫಾಸ್ಟ್, ಸ್ಲೋ, ಸ್ಟಾಪ್, ಪಾಸ್, ರನ್, ವೈ ನಾಟ್? ಎಸ್, ಸಾಧ್ಯ ಇದೆ. ಇದಕ್ಕೆ ಹಲವಾರು ಬೇರೆ ಬೇರೆ ದಾರಿಗಳಿದೆ. ಅದರಲ್ಲಿ ಧಾರಣ ಅನ್ನುವಂಥ ಒಂದು ವಿಷಯವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನಮ್ಮ ಸಂಪೂರ್ಣ ಗಮನವನ್ನು ಒಂದು ವಸ್ತುವಿನ ಮೇಲೆ ತರೋದು. ಈ ಗಮನವನ್ನು ಒಂದು ವಸ್ತು ಮೇಲೆ ತಂದಾಗ ನಮಗೆ ಬಹಳಷ್ಟು ನೆಗೆಟಿವ್ ಥಾಟ್ಸ್ ಬರೋದು, ಮೈಂಡ್ ತುಂಬ ಡಿಸ್ಟರ್ಬ್ ಆಗೋದು, ಬೇರೆ ಬೇರೆ ಆಲೋಚನೆಗಳು ಬರೋದು, ಅಥವಾ ತುಂಬ ಒಂದು ರೀತಿ ಮೈಂಡ್ ರೆಸ್ಟ್ಲೆಸ್ ಆಗೇ ಇದು ನನ್ನ ಕೈಲಿ ಆಗಲ್ಲ ಬಿಡು ಅಂತ ಸ್ಟಾಪ್ ಮಾಡಿಬಿಡೋದು, ಈ ಥರದ್ದೆಲ್ಲ ಕೆಲಸಗಳು ಅಥವಾ ಈ ಥರದ್ದೆಲ್ಲ ಮೈಂಡ್ ಡಿಸ್ಟರ್ಬೆನ್ಸಸ್ಸು, ಡಿಸ್ಟ್ರಾಕ್ಷನ್ಸ್ ಆಗುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಬಟ್ ಅಟ್ಲೀಸ್ಟ್ ನೀವು ಮಾಡೋ ಆ ಒಂದು ಪ್ರಾಕ್ಟೀಸಲ್ಲಿ ಒಂದು 2-3 ಮಿನಿಟ್ಸಲ್ಲಿ 30 ಸೆಕೆಂಡ್ಸನ್ನು ನೀವು ಶುರು ಮಾಡಿದ್ರು ನೀವು ಗಂಟೆಗಟ್ಟಲೆ ಈ ಧಾರಣೆಯನ್ನು, ಅಂದರೆ 1 pointed attention ವಿಚ್ ಇಸ್ ಕಾಲ್ಡ್ ಅಸ್ ಕಾನ್ಸಂಟ್ರೇಷನ್ ಅಥವಾ ಏಕಾಗ್ರತೆಯನ್ನು ಖಂಡಿತ ಎಂಪವರ್ ಮಾಡೋಕ್ಕೆ ಸಾಧ್ಯ ಇದೆ. ರೈಟ್, ಇದಕ್ಕೆ ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಅಥವಾ ಯಾವುದೋ ಒಂದು ವ್ಯಕ್ತಿಯನ್ನು, ಯಾವುದೋ ಒಂದು ಪಿಕ್ಚರ್ನೋ, ಯಾವುದೋ ಒಂದು ಆಬ್ಜೆಕ್ಟ್ನೋ ಅಥವಾ ಪ್ರಕೃತಿಯಲ್ಲಿರೋ ಯಾವುದೋ ಒಂದು ಸುಂದರವಾದ ವಿಷಯವನ್ನು ಚೂಸ್ ಮಾಡಿ ಈ ಒಂದು ಧ್ಯಾನಕ್ಕೆ ಕೂತ್ಕೋಬಹುದು. ಇಲ್ಲಿ ನೀವು ತ್ರಾಟಕ ಮೆಡಿಟೇಷನ್ ಅಂತೆಲ್ಲ ಕೇಳಿರ್ತೀರ, ಅಂದರೆ ಒಂದು ಫ್ಲೇಮನ್ನು ಅಬ್ಸರ್ವ್ ಮಾಡ್ತಾ, ದೃಷ್ಟಿಸಿ ನೋಡ್ತಾ, ಅದನ್ನು ಇಂಟರ್ನಲೈಸ್ ಮಾಡಿಕೊಂಡು ಒಳಗಣ್ಣಿನಿಂದ ನೋಡೋದು, ಇದೇ ಲೈನ್ಸಲ್ಲಿರೋ ಬೇರೆ ಬೇರೆ ಪ್ರಾಕ್ಟೀಸಸ್ ಅದೆಲ್ಲ. ಬಟ್ ನಾವು ಇನ್ನೂ ಸಿಂಪಲ್ಲಾಗಿ ಅದನ್ನು ಮಾಡಬಹುದು. ನಾನಾಗಲೇ ಹೇಳಿದಾಗೆ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವಸ್ತು, ಒಂದು ಆಬ್ಜೆಕ್ಟ್ ತೊಗೊಳ್ಳಿ, ಒಂದು ಕ್ರಿಸ್ಟಲ್ ಇರಬಹುದು ಅಥವಾ ಯಾವುದೋ ಒಂದು ನೀವು ತುಂಬ ಇಷ್ಟಪಡುವಂತಹ ಗುರುಗಳ ಪಿಕ್ಚರ್ ಇರಬಹುದು, ಅದನ್ನು ನೋಡಿ
ಅವರನ್ನೇ ದೃಷ್ಟಿಸಿ ನೋಡ್ತಾ ಆದಷ್ಟು ನಿಮ್ಮ ಸಂಪೂರ್ಣ ಗಮನವನ್ನು, ಚಿತ್ತವನ್ನು ಅವರು, ಅವರ ಭಾವನೆಗಳು, ಅವರ ವಿಚಾರಗಳು ಅಥವಾ ಅವ್ರ ಮೇಲೆ ನಿಮ್ಗೆ ಬರುವ ಪ್ರೀತಿ ಭಕ್ತಿ, ಒಟ್ಟಿನಲ್ಲಿ ಎವ್ರಿಥಿಂಗ್ ದಟ್ ಇಸ್ ಕನೆಕ್ಟೆಡ್ ಟು ದಟ್ ಇಮೇಜ್, ಅಲ್ಲಿಗೆ ನಿಮ್ಮ ಸಂಪೂರ್ಣ ಆಲೋಚನೆಯನ್ನು ತಗೊಳ್ಳೋ ಬರುವಂಥ ಪ್ರಯತ್ನವನ್ನು ಮಾಡಿ. ಇಲ್ಲಿ ಮೈಂಡನ್ನು ಸ್ಟಾಪ್ ಮಾಡಿ, ಥಾಟ್ಸನ್ನು ಸ್ಟಾಪ್ ಮಾಡಿ ಅಂತ ಸ್ಟ್ರೇಟಾಗಿ ಹೋದರೆ ಪ್ರಾಕ್ಟೀಸ್ ಮಾಡೋಕ್ಕೆ, ಮೈಂಡ್ ಟ್ರೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದೇ ಒಂದೇ ವ್ಯಕ್ತಿಯ ಮೇಲೆ ಈ ಗಮನವನ್ನು ವಹಿಸಿ ಅಥವಾ ಆಬ್ಜೆಕ್ಟ್ ಮೇಲೆ ವಹಿಸಿ ಅಥವಾ ವಿಷಯ ವಸ್ತುವಿನ ಮೇಲೆ ವಹಿಸಿ ಅಂದರೆ ಅದು ಬಹಳ ಸುಲಭ ಆಗುತ್ತೆ ಕಂಪೇರ್ ಟು ಟ್ರೈಂಗ್ ಟು ಸ್ಟಾಪ್ ದ ಮೈಂಡ್ ಆಲ್ ಟುಗೆದರ್. ರೈಟ್, ಇಲ್ಲಿ ನೀವು ನಿಮ್ಮ ಕಂಪ್ಲೀಟ್ ಬೀಯಿಂಗ್ ಅಂದರೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹ ಎಲ್ಲವೂ ಒಂದೇ ವಿಷಯಕ್ಕೆ ಸ್ಥಗಿತವಾಗಿ ಇಂಟಿಗ್ರೇಟೆಡ್ ಆಗಿ ಅಲ್ಲೇ ನಿಂತಾಗ ನಿಮಗೆ ಬರುವಂತಹ ಶಕ್ತಿ ಏನಿದೆ ಅದು ಮಹತ್ತರವಾದದ್ದು, ಅಮೋಘವಾದದ್ದು. ಸೊ ಈ ಪ್ರಾಕ್ಟೀಸಸ್ನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಮಾಡ್ತಾನೆ ಇವೆನ್ಚುಲಿ ನಾವು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ, ಏನೋ ಓದ್ಕೋಬೇಕಾದ್ರೆ, ಏನೋ ತಿಳ್ಕೊಳ್ಬೇಕಾದ್ರೆ ಸಂಪೂರ್ಣವಾಗಿ ಆಟೋಮ್ಯಾಟಿಕಲಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸೆನ್ಸಸ್, ನಿಮ್ಮ ಮೈಂಡ್, ನಿಮ್ಮ ಬಾಡಿ ಅದರಲ್ಲೇ ಒಂದಾಗೋಗುತ್ತೆ. ಯು ಬಿಕಮ್ ದಟ್ ಪ್ರಾಸೆಸ್. ಫಾರ್ ಎಕ್ಸಾಂಪಲ್, ಸಿತಾರ್ ನುಡಿಸ್ಬೇಕಾದ್ರೆ ಯು ಜಸ್ಟ್ ಬಿಕಮ್ ದ್ಯಾಟ್ ಮ್ಯೂಸಿಕ್. ಎಷ್ಟೋ ಸಾರಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಪ್ಲೇ ಮಾಡೋರಿಗೆ ಅಯ್ಯೋ ನೀವೇ ಸಂಗೀತ ಅನ್ನಿಸ್ಬಿಡ್ತು, ನೀವೇ ಫ್ಲೂಟ್ ಆಗಿಬಿಟ್ಟಿದ್ರಿ ಅಂತ ಹೇಳ್ತೀವಿ ಅಲ್ವಾ. ಎಸ್, ಇನ್ಫ್ಯಾಕ್ಟ್ ಆರ್ಟಿಸ್ಟ್ಗಳಿಂದ ನಾವು ತುಂಬ ಸರಿ ಕಾನ್ಸಂಟ್ರೇಷನ್ ಪವರ್ ಬಗ್ಗೆ ತಿಳ್ಕೊಳ್ಬಹುದು, ದ ವೇ ದೇ ಜಸ್ಟ್ ಇಂಡಲ್ಜ್ ದೆಮ್ ಸೆಲ್ಸ್ ಇನ್ ಟು ಇಟ್. ಅದಕ್ಕೆ ನಾನು ತುಂಬ ಸತಿ ಹೇಳ್ತಾ ಇರ್ತೀನಿ, ಮಕ್ಕಳು ಚಿಕ್ಕವರಿದ್ದಾಗ ಏನೋ ಒಂದು ಪೇಂಟಿಂಗೋ ಅಥವಾ ರಂಗೋಲಿನೋ ಅಥವಾ ಸ್ಕ್ರಿಬ್ಲಿಂಗೋ ಅಥವಾ ಏನೋ ಒಂದು ಆರ್ಟಿಸ್ಟಿಕ್ಕಾಗಿ ಮಾಡ್ತಾಯಿದ್ರೆ ಅವ್ರಿಗೆ ಹೊಡೆದು ಬೈದು ಅದನ್ನೆಲ್ಲ ಯಾಕೆ ಮಾಡ್ತೀಯಾ, ನೀನೇನು ದೊಡ್ಡವ್ರು ಆದಮೇಲೆ ಪೇಂಟಿಂಗ್ ಮಾಡ್ತೀಯಾ, ನೀನೇನು ಪೇಪರೆಲ್ಲ ಏನು ಕಲೆಕ್ಟ್ ಮಾಡಿ ಏನೋ ಅಂಟಿಸ್ತಾ, ನೀನೇನು ಪೇಪರ್ ಆಯೋನ್ ಆಗ್ತೀಯಾ, ನೀನು ಅದಾಗ್ತೀಯಾ ಇದಾಗ್ತೀಯಾ, ವೇಸ್ಟ್ ಆಗಿರೋದೇನೋ ಮಾಡ್ಕೊಂಡು ಕೂತಿದ್ಯಾ, ಓದ್ಕೋಬಾರ್ದ ಓದ್ಕೋಬಾರ್ದ ಅಂತ ಯಾವಾಗಲೂ ಫೋರ್ಸ್ ಮಾಡಬೇಡಿ. ಹೌದು, ಓದೋದ್ರಿಂದ ಮಗು ಉದ್ಧಾರ ಆಗುತ್ತೆ, ಬಟ್ ಈ ಸ್ಕಿಲ್ಸಿಂದನೇ ಚೆನ್ನಾಗಿ ಓದ್ಕೊಳ್ಳೋಕ್ಕೂ ಆಗೋದು, ಜೀವನದ ಸುಖ ದುಃಖಗಳನ್ನು ಸರಿಯಾಗಿ ನಿಭಾಯಿಸೋಕ್ಕೂ ಆಗೋದು. ಈ ಬೇರೆ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇಲ್ಲದೇ ಇದ್ದರೆ ಗೋಲ್ಡ್ ಮೆಡಲ್ ತೊಗೊಂಡ್ರೂ ಫೇಲ್ ಆಗಿಬಿಡ್ತಾರೆ. ಆದ್ದರಿಂದ ಮೆಂಟಲ್ ಇಮೋಷ್ನಲ್ ಹೆಲ್ತು, ಕ್ರಿಯೇಟಿವಿಟಿಯಿಂದನೂ ನಾವು ತುಂಬ ಸರಿ ಜಾಗೃತ ಮಾಡ್ಕೊಳ್ಬೇಕು. ಆದ್ದರಿಂದ ಬೇರೆ ವಿಷಯಗಳಿಂದ ಅದರಲ್ಲಿ ಏನೂ ರ್ಯಾಂಕ್ ಬರಲಿಲ್ಲ, ಸ್ಟೇಟ್ ಲೆವೆಲ್ಗೆ ಹೋಗಲಿಲ್ಲ, ಏನೂ ಉಪಯೋಗ ಆಗಲಿಲ್ಲ, ಅದೇನು ದುಡ್ಡು ಜನ್ರೇಟ್ ಮಾಡುತ್ತಾ, ಅದನ್ನು ಈಗ ಕಲಿತು ಆದರೆ ಬೆಸ್ಟ್ ಆಗಬೇಕು ಇಲ್ಲಾಂದರೆ ಬೇಡ ಅಂತ ತುಂಬ ಎಲ್ಲವನ್ನೂ ತರ್ಕ ಮಾಡೋಕ್ಕೆ ಹೋಗ್ತಾರೆ ಲಾಜಿಕಲಿ. ಬಟ್ ಈ ಥರದ್ದೆಲ್ಲ ಕ್ವಾಲಿಟೀಸ್ನ ಮಾಡು, ಹೀಗೆ ಮಾಡು, ಫೋಕಸ್ ಮಾಡು ಅಂದರೆ ಓವರ್ ನೈಟ್ ಜನ್ರೇಟ್ ಮಾಡುವಂಥದ್ದಲ್ಲ. ಸೊ ಎಷ್ಟೋ ಸರಿ ಕಲೆಯಿಂದನೂ ನಮಗೆ ಪ್ರಮುಖವಾಗಿ ಇನ್ಫ್ಯಾಕ್ಟ್ ಈ ಥರದ್ದೆಲ್ಲ ಡಿವೈನ್ ಕ್ವಾಲಿಟೀಸ್ ಸಹಜವಾಗಿ ಜಾಗೃತ ಆಗುತ್ತೆ. ರೈಟ್, ಸೊ ಧಾರಣವನ್ನು ಮಾಡಬೇಕಾದ್ರೆ ನಾವು ಒಂದು ನಿರ್ದಿಷ್ಟವಾದ ಆಬ್ಜೆಕ್ಟ್ನ ತೊಗೊಂಡು ಅದನ್ನೇ ನೋಡ್ತಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ, ಫಾರ್ ಎಕ್ಸಾಂಪಲ್ ಅದರ ಗಾತ್ರ ಎಷ್ಟು, ಅದರ ಸೈಜ್ ಎಷ್ಟು, ಅದು ಯಾವ ಬಣ್ಣ ಇದೆ, ಯಾವ ಲೊಕೇಶನ್ ಅದು ಪ್ಲೇಸ್ ಆಗಿದೆ, ಬ್ಯಾಕ್ಗ್ರೌಂಡಲ್ಲಿ ಯಾವ ಥರ ಇದೆ, ಅದ್ರ ಒಳಗಡೆ ಏನು ಡೀಟೇಲ್ಸ್ ಇರ್ಬೋದು, ಇದು ಏನು ಮೆಟೀರಿಯಲ್ ಇರ್ಬೋದು, ವಾಟ್ ಡಸ್ ಇಟ್ ಮೀನ್ ಟು ಮೀ, ಹೌ ಆಮ್ ಐ ಬಿಕಮಿಂಗ್ ಒನ್ ವಿತ್ ಇಟ್, ಅದ್ರ ಬಗ್ಗೆ ನಂಗೆ ಏನು ಡೀಟೇಲ್ಸ್ ಗೊತ್ತು, ವಾಟ್ ಈಸ್ ಇಟ್ ರಿವೀಲಿಂಗ್ ಟು ಮೀ, ಲೈಕ್ ದಿಸ್ ಯು ಕ್ಯಾನ್ ಗೋ ಆನ್ ಅಂಡ್ ಆನ್. ಈಗ ನಾನು ಹೇಳಿದ್ದು ಕೆಲವೇ ವಿಷಯಗಳು, ಇದನ್ನು ಇನ್ನೂ ಆಳವಾಗಿ ನೀವು ತುಂಬ ಡಿವೈನ್ ಲೆವೆಲ್ವರೆಗೂ ಅದರೊಳಗಡೆ ಫೋಕಸ್ ಮಾಡ್ಬೋದು. ವೆಲ್, ಫೋಕಸ್ ಇಲ್ಲ ಫೋಕಸ್ ಇಲ್ಲ ಅಂತ ನಿಮಗೆ ನೀವು ಬೈಕೊಂಡು ಬೇರೆಯವ್ರಿಗೆ ಬೈಯೋಕ್ಕಿಂತ ಫೋಕಸ್ ಅಂದರೆ ಏನು ಅಂತ ಕಲ್ತ್ಕೊಂಡು ಅದನ್ನು ಡೆವಲಪ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ, ಮಾಡ್ತೀರಲ್ಲ. ಎಸ್ ವೀಕ್ಷಕರೇ, ಈ ಥರದ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಸೆಲ್ಫ್ ಲವ್ 365 ಅನ್ನುವಂತಹ ಮೆಡಿಟೇಷನ್ ಆನ್ಲೈನ್ ಡೈಲಿ ಲೈವ್ ಪ್ರೋಗ್ರಾಮ್ಗೆ ನೀವು ಕೂಡ ಸೇರ್ಕೋಬಹುದು. ಈ ಒಂದು ಪ್ರೋಗ್ರಾಮಲ್ಲಿ ವರ್ಷದ ಬಿಗಿನಿಂಗಿಂದನೂ ಪ್ರತಿನಿತ್ಯ ಬೇರೆ ಬೇರೆ ವಿಚಾರಗಳನ್ನು ಸುಲಭವಾದ, ಅಂದರೆ ನೀವು ಯಾವಾಗ ಬೇಕಾದ್ರೂ ಸೇರಿಕೊಂಡು ನಮ್ಮ ಜೊತೆ ಮೆಡಿಟೇಷನ್ ಮಾಡ್ಬೋದಂಥ ಪ್ರೋಗ್ರಾಮ್ಗಳನ್ನು ನಾವು ಮಾಡ್ತಾನೆ ಇದ್ದೀವಿ. ಇದಕ್ಕೆ ಎನ್ರೋಲ್ ಮಾಡ್ಕೊಳ್ಳೋಕ್ಕೆ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿದೆ. ನೀವು ಕೂಡ ಜಾಯ್ನ್ ಆಗಿ ಪ್ರತಿನಿತ್ಯ ನಮ್ಮ ಜೊತೆಯಲ್ಲಿ ಈ ಧ್ಯಾನ ಕ್ರಿಯೆಗಳನ್ನು ಅನುಭವಿಸ್ಬೋದು, ಅಭ್ಯಾಸಿಸಬಹುದು, ನಿಮ್ಮ ಲೈಫನ್ನು ಹೇಗೆ ಸಾವಿರಾರು ಜನ ಬೆಟರ್ ಮಾಡ್ಕೊಂಡಿದ್ದಾರೆ ಈ ಪ್ರೋಗ್ರಾಮ್ ಸೇರಿಕೊಂಡು, ಹಾಗೆ ನೀವು ಕೂಡ ಇಂಪ್ರೊವೈಸ್ ಮಾಡ್ಕೊಳ್ಬಹುದು. ಇನ್ನೂ ಹಲವಾರು ಈ ಥರದ ವಿಷಯಗಳ ಜೊತೆ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರದ ಜೊತೆ, ಡ್ರಗ್ಲೆಸ್ ಥೆರಪಿಯ ಜೊತೆ ಭೇಟಿ ಆಗ್ತೀವಿ. ನಮ್ಮ ಹತ್ರ ಔಷಧ ರಹಿತ ಚಿಕಿತ್ಸೆಯನ್ನು ತಗೊಳ್ಳೋಕ್ಕೆ ಬರೋರು ಎಷ್ಟೋ ಜನ ಫೋಕಸ್ ಇಲ್ಲದೇ ಬೇರೆ ಬೇರೆ ತೊಂದರೆಗಳಿಗೆ ಒಳಗಾಗಿರ್ತಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನಾವು ಇನಿಷಿಯಲ್ ಪ್ರಾಸೆಸಲ್ಲಿ ಈ ಥರದ ಹೋಮ್ವರ್ಕ್ಗಳನ್ನೆಲ್ಲ ಕೊಡ್ತೀವಿ. ಯಾವಾಗ ಅವ್ರ ಫೋಕಸ್ ಜಾಸ್ತಿ ಆಗುತ್ತೋ ಅವ್ರಿಗೆ ಅವ್ರ ಅನಾರೋಗ್ಯದ ಬಗ್ಗೆ ಹೆಚ್ಚು ತಾನೇ ತಿಳ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ಹೀಗಾಗಿರ್ಬೋದು, ಹೀಗಾಗಿತ್ತು ಮೇಡಮ್, ಈ ಥರ ನಾನು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ, ಈಗ ಬೆಟರ್ ಆಗಿದ್ದೀನಿ ಅಂತ.
ಅದರಿಂದಾನೇ ವರ್ಷಾನ್ಗಟ್ಟಲೆ ಸಫರ್ ಆಗ್ತಾ ಇರುವಂತಹ ಕಾಯಿಲೆಗಳು, ಯಾವುದೇ ಕೆಮಿಕಲ್ಗೂ ರೆಸ್ಪಾಂಡ್ ಮಾಡದೇ ಇರೋ ಕಾಯಿಲೆಗಳು, ಮೂಲ ಕಾರಣಗಳೇ ಗೊತ್ತಾಗದೇ ಇರೋ ಕಾಯಿಲೆಗಳಿಗೆ ತಮ್ಮ ಮನಃಶಕ್ತಿಯಿಂದನೇ ಅವರು ಕೆಲವೇ ದಿನಗಳಲ್ಲಿ ಗುಣ ಆಗ್ತಾರೆ ಕೂಡ. ಮುಂದಿನ ಸಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಆಪ್ತರ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರದ ಮಾಹಿತಿ ಸಿಗ್ತಾನೆ ಇರುತ್ತೆ. ಮತ್ತೆ ಸಿಗ್ತೀನಿ, ನಮಸ್ಕಾರ. ನಮ್ಮ ಭ್ರೂಮಧ್ಯದಲ್ಲಿರುವಂತಹ ಮೂರನೇ ಕಣ್ಣಿನ ಸಹಾಯದಿಂದ ನಮ್ಮ ಥಾಟ್ಸ್ಗೆ ಪವರ್ ಕೊಡ್ಬೋದಾಗಿದೆ, ನಮ್ಮ ಪರ್ಸ್ನಾಲಿಟಿಯಲ್ಲಿ ಒಂದು ವೈಬ್ರೆಂಟ್ ಶಿಫ್ಟ್ ಮಾಡ್ಕೊಳ್ಬೋದಾಗಿದೆ. ಅಷ್ಟೇ ಯಾಕೆ, ನಮ್ಮ ಫೋಕಸ್, ಕಾನ್ಸಂಟ್ರೇಷನ್ ಮತ್ತು ಅಟೆನ್ಷನ್ ನ ಜಾಸ್ತಿ ಮಾಡ್ಕೊಳ್ಬೋದಾಗಿದೆ. ಇನ್ಫ್ಯಾಕ್ಟ್ ಮೆಡಿಟೇಷನ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋರು ಕೂಡ ಥರ್ಡ್ ಐ ಆಕ್ಟಿವೇಷನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಖಂಡಿತ ಕೇಳಿರ್ತಾರೆ. ಈ ಥರ್ಡ್ ಐ ಆಕ್ಟಿವೇಷನ್ ಇಂದ ನಮ್ಮ ಸೈಕಿಕ್ ಎಬಿಲಿಟೀಸ್ ಗಳನ್ನ ಜಾಗೃತ ಮಾಡ್ಕೊಳ್ಬಹುದು, ಸ್ಪಿರಿಚುವಲ್ ಪವರ್ಸ್ ಮೇಲೆ ವರ್ಕ್ ಮಾಡಬಹುದು, ಮತ್ತೆ ನಮಗಿರುವ ನ್ಯಾಚುರಲ್ ಇಂಟ್ಯೂಟಿವ್ ಎಬಿಲಿಟೀಸ್ ನ ನಾವು ಜೀವನದ ಹಲವಾರು ವಿಷಯಗಳಲ್ಲಿ ಉಪಯೋಗ ಕೂಡ ಮಾಡ್ಕೊಳ್ಬಹುದು. ಈ ಥರ್ಡ್ ಐ ಆಕ್ಟಿವೇಷನ್ ಅನ್ನೋ ಕಾನ್ಸೆಪ್ಟ್ ಸಾವಿರಾರು ವರ್ಷಗಳಿಂದ ನಮ್ಮ ಯೋಗದಲ್ಲಿರಬಹುದು ಅಥವಾ ಮೆಡಿಟೇಷನ್ ಪ್ರಾಕ್ಟೀಸಸ್ ಆಗಿರ್ಬೋದು ರೂಢಿಯಲ್ಲಿದೆ. ಇದನ್ನು ಹೇಗೆ ಮಾಡೋದು, ಥರ್ಡ್ ಐ ಆಕ್ಟಿವೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಆಸಕ್ತಿ ನಿಮಗಿದ್ರೆ, ಇದೇ ಭಾನುವಾರ ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ ಸಮೃದ್ಧಿ ವೆಲ್ನೆಸ್ ಸೆಂಟರ್ ಕಡೆಯಿಂದ ಈ ಒಂದು ವಿಶೇಷವಾದ ಕಾರ್ಯಾಗಾರವನ್ನು ಆಯೋಜಿಸ್ತಾ ಇದ್ದೀವಿ. ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ.